ಇದು 2017 ಕ್ವಶನ್ ಪೇಪರ್ 5 ಮಾರ್ಕ್ಸ್ ಕೇಳಿದ ಕ್ವಶನ್ ಓದೋಣ. ಓದೋದಕ್ಕೆ ಮುಂಚೆ ಇನ್ನು ಯಾರು ಸಾಯಿ ಸ್ಟಡಿ ಸರ್ಕಲ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ಗೆ, ಹಾಗೆ ಲೈಕ್ ಬಟನ್ ಒತ್ತಿ. ಹೊಸ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರಬೇಕು ಅಂದ್ರೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಈಗ ಚಂದ್ರು ಲಿಮಿಟೆಡ್ ರೆಸಾರ್ಟೆಡ್ ಟು ಇಂಟರ್ನಲ್ ರಿಕನ್ಸ್ಟ್ರಕ್ಷನ್. ದ ಸ್ಕೀಮ್ ಆಫ್ ರಿಕನ್ಸ್ಟ್ರಕ್ಷನ್ ಆಸ್ ಫಾಲೋಸ್: 80,000 ಈಕ್ವಿಟಿ ಶೇರ್ಸ್ ಆಫ್ ಟೆನ್ ಈಚ್ ಫುಲ್ಲಿ ಪೇ ಟು ಬಿ ಕನ್ವರ್ಟೆಡ್ ಇನ್ ಟು 40,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 5 ಈಚ್ ಫುಲ್ಲಿ ಪೇ. 4,012% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ಫುಲ್ಲಿ ಪೇ ಟು ಬಿ ಕನ್ವರ್ಟೆಡ್ ಇನ್ ಟು 40,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 5 ಈಚ್ ಫುಲ್ಲಿ ಪೇ. 615% ಡಿಬೆಂಚರ್ಸ್ ಆಫ್ ರುಪೀಸ್ 1,000 ಈಚ್ ಟು ಬಿ ಡಿಸ್ಚಾರ್ಜ್ ಬೈ ಇಶ್ಯೂ ಆಫ್ 80,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 5 ಈಚ್ ಫುಲ್ಲಿ ಪೇ. The amount so available to be apportioned to write off profit and loss account debit balance 4 lakhs, goodwill 2 lakhs, machinery 1,50,000. Pass necessary journal entries ಅಂತ ಹೇಳಿದ್ದಾರೆ. ಒಟ್ಟು ಎಷ್ಟು ಜರ್ನಲ್ ಎಂಟ್ರಿ ಬರುತ್ತೆ? 4 ಜರ್ನಲ್ ಎಂಟ್ರಿ ಬರುತ್ತೆ. ಈಗ ಮೊದಲನೇ ಜರ್ನಲ್ ಎಂಟ್ರಿಯಲ್ಲಿ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 80,000 ಇಂಟು 10 ರುಪೀಸ್ ಎಷ್ಟಪ್ಪ ಬರುತ್ತೆ? 8 lakhs ಬರುತ್ತೆ. 8 lakhs ಬರುತ್ತೆ. ಅವರು ಎಷ್ಟು ಬಿಟ್ಕೊಡ್ತಾ ಇದ್ರಂತೆ? 5 rupees ಬಿಟ್ಕೊಡ್ತಾ ಇದ್ದಾರೆ. 5 rupees ಬಿಟ್ಕೊಡ್ತಾ ಇದ್ರೆ ಅಂದ್ರೆ 5 rupees ಬಿಟ್ಕೊಡ್ತಾ ಇಲ್ಲ, ಅವರು 40,000 ಈಕ್ವಿಟಿ ಶೇರ್ಸ್ ಆಗ್ತಾ ಇದ್ರೆ 5 rupees ಕೊಟ್ಟಿರೋ ತರ. ಅರ್ಥ ಆಯ್ತಿನೋ? ಸೊ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅವರು 80,000 ಶೇರ್ ಹೋಲ್ಡರ್ಸ್ ಇರೋರು 40,000 ಈಕ್ವಿಟಿ ಶೇರ್ ಹೋಲ್ಡರ್ಸ್, 10 rupees ಇರೋರು 5 rupees ಆಗ್ತಾ ಇದ್ರೆ ಅಲ್ಲಿಗೆ ಬರೀ 2 lakh rupees ಇಳಿಸ್ಕೊಳ್ತಾ ಇದ್ದಾರೆ. ಇನ್ನು 6 lakh rupees ಏನ್ ಮಾಡ್ತಾ ಇದ್ದಾರೆ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಬೀಯಿಂಗ್ ಈಕ್ವಿಟಿ ಕ್ಯಾಪಿಟಲ್ ರಿಡ್ಯೂಸ್. ಎರಡನೇದು ಪ್ರಿಫರೆನ್ಸ್ ಶೇರ್ಸ್ 4,012% ಪ್ರಿಫರೆನ್ಸ್ ಶೇರ್ಸ್ 100 rupees ಕೊಟ್ಟಿರೋರು ಅವರು ಏನಾಗ ಕನ್ವರ್ಟ್ ಆಗ್ತಾ ಇದ್ದಾರೆ? 40,000 ಈಕ್ವಿಟಿ ಶೇರ್ಸ್ 5 rupees ಪ್ರಕಾರ ಆಗ್ತಾ ಇದ್ದಾರೆ. ಹಾಗಾದ್ರೆ 12% ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 4,000 × 100 rupees ಕೊಟ್ಟಿರುವಂತವ್ರು 4 lakh ಕೊಟ್ಟಿರುವಂತವ್ರು ಏನ್ ತಗೊಳ್ತಾ ಇದಾರೆ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ತಗೊಳ್ತಾ ಇದ್ದಾರೆ. ಎಷ್ಟು ತಗೊಳ್ತಾ ಇದ್ದಾರೆ? 40,000 ಪ್ರಿಫರೆನ್ಸ್ ಶೇರ್ಸ್ 5 rupees ಪ್ರಕಾರ 2 lakh ತಗೊಳ್ತಾ ಇದ್ದಾರೆ. ಇನ್ನು ಉಳಿದಿರೋದನ್ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. 2 lakh ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ಡ್ ಅಂತ ಬರೀಬಹುದು, ಪರವಾಗಿಲ್ಲ. ಡಿಬೆಂಚರ್ಸ್ ಏನಾಗ್ತಾ ಇದ್ರೆ 600 debentures 15% ಡಿಬೆಂಚರ್ ಹೋಲ್ಡರ್ಸ್ ಗೆ 80,000 ಈಕ್ವಿಟಿ ಶೇರ್ಸ್ 5 rupees ಪ್ರಕಾರ ಕೊಡ್ತಾ ಇದೀವಿ. ಹಾಗಾದ್ರೆ 15% ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ ನೋಡಿ, 600 debentures ಒಂದೊಂದು ಡಿಬೆಂಚರ್ ಬೆಲೆ 1,000 rupees, ಅಲ್ಲಿಗೆ ಒಟ್ಟು ಎಷ್ಟಾಯ್ತು ಅಂದ್ರೆ 6 lakh ಆಯ್ತು. 6 lakh ಆಯ್ತು. ಇವ್ರಿಗೆ ಏನ್ ಕೊಡ್ತಾ ಇದೀವಿ ಅಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದೀವಿ. ಎಷ್ಟು ಕೊಡ್ತಾ ಇದೀವಿ ಅಂದ್ರೆ 80,000 ಈಕ್ವಿಟಿ ಶೇರ್ಸ್ 5 rupees ಪ್ರಕಾರ 4 lakh ಕೊಡ್ತಾ ಇದೀವಿ. ಇವ್ರು ಎಷ್ಟು ಬಿಟ್ಟು ಕೊಡ್ತಾ ಇದಾರಪ್ಪ? 2 lakh ಬಿಟ್ಟು ಕೊಡ್ತಾ ಇದ್ದಾರೆ. ಕರೆಕ್ಟ್ ಏನಪ್ಪ? ಬೀಯಿಂಗ್ ಡಿಬೆಂಚರ್ ಅಕೌಂಟ್ ಸೆಟಲ್ ಕರೆಕ್ಟಾ? ಲಾಸ್ಟ್ ಅಲ್ಲಿಗೆ ಇಲ್ಲಿ 6 ಇಲ್ಲಿ 2 8 8 2 10 ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಒಟ್ಟು 10 lakh rupees ಇದೆ. ಈ 10 lakh rupees ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ಹೆಚ್ಚು ಕಡಿಮೆ 4 lakh rupees ಇದೆ ಅಂತೆ, ಅದನ್ನ ರಿಟರ್ನ್ ಆಫ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಗುಡ್ವಿಲ್ 2 lakh ಇದೆ, ಅದನ್ನು ರಿಟರ್ನ್ ಆಫ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ಪ್ರಾಫಿಟ್ ಅಂಡ್ ಲಾಸ್ ಪ್ಲಾಂಟ್ ಅಂಡ್ ಮೆಷಿನರಿ 1.5 lakh rupees ನ ರಿಟರ್ನ್ ಆಫ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇನ್ನು 2.5 lakh ಇದೆ, ಅದನ್ನ ಎದಕ್ ಟ್ರಾನ್ಸ್ಫರ್ ಮಾಡ? ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ.
ಏಳುವರೆ ಈ ಎರಡುವರೆ ಹತ್ತಾಯ್ತು. ಕರೆಕ್ಟ್ ಇದಪ್ಪ? ಸೊ ಬೀಂಗ್ ಅಬೌವ್ ಅಸೆಟ್ಸ್ ಎಲಿಮಿನೇಟೆಡ್ ಅಥವಾ ರೆಡ್ಯೂಸ್ಡ್, ಇಷ್ಟು ಮಾಡಿದ್ರೆ ಫೈವ್ ಮಾರ್ಕ್ಸ್. ಹೇಳ್ತೇನಪ್ಪ